ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇವಾಗ ಟೈಮ್ ಇಲ್ಲ ಅನ್ನೋ ಒಂದು ರೀಸನ್ನ ಇಟ್ಕೊಂಡು ಎಲ್ಲದಕ್ಕೂ ಕೂಡ ಮೇಕಪ್ಪು ಪ್ರಾಡಕ್ಟು ಇವುಗಳ ಮೇಲೇ ಡಿಪೆಂಡ್ ಆಗಿರ್ತೀವಿ, ಇಲ್ಲ ಅಂತಂದರೆ ರೆಮಿಡೀಸು ಇವುಗಳ ಮೇಲೇ ಡಿಪೆಂಡ್ ಆಗಿರ್ತೀವಿ. ಗ್ಲೋಯಿಂಗ್ ಸ್ಕಿನ್ ಬೇಕು, ಹೆಲ್ತಿ ಸ್ಕಿನ್ ಬೇಕು, ಸ್ಕಿನ್ ಬ್ರೈಟ್ನಿಂಗ್ ಆಗಬೇಕು, ಏನಾದರೂ ರೆಮಿಡಿನ ಹೇಳಿ ಅಂತ ಇರ್ತೀರ. ಆ ರೆಮಿಡಿಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಬೇಕಂತ ಅಂದರೆ ನಾವು ತೊಗೊಳ್ಳೋ ಫುಡ್ಡು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ ಎವ್ರಿ ಟೈಮ್ ನಾನು ಹೇಳ್ತಾ ಇರ್ತೀನಿ. ಇವತ್ತು 7 ಡೇಸ್ಗೆ 7 ಫ್ರೂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಈ ಒಂದು ನಾನೇನು ಟಿಪ್ಸ್ಗಳನ್ನ ಕೊಡ್ತೀನಿ, ಆ ಟಿಪ್ಸ್ಗಳನ್ನ 90 ದಿನ ಅಂದರೆ 90 ಡೇಸ್ ನೀವು ಫಾಲೋಅಪ್ ಮಾಡ್ತಾ ಮಾಡೋದ್ರಿಂದ ನಿಮಗೆ ಒಂದು ಮಿರಾಕಲ್ನ ನಿಮ್ಮ ಫೇಸಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ದಟ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಪ್ರೀತಿ ನಿಮ್ಮ ಮೆಚ್ಚುಗೆನ ನನಗೆ ಒಂದು ಲೈಕ್ ಕೊಡೋದ್ರ ಮೂಲಕ ತೋರಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೆ ಸ್ಟೇಟಸ್ಗಳಲ್ಲಿ FBನಲ್ಲಿ ಶೇರ್ ಮಾಡಿ. ಓಕೆ, ಮೊದಲನೇದಾಗಿ ಅವಕಾಡೊ. ಇದು ಬಟರ್ ಫ್ರೂಟ್ ಅಂತೀವಿ, ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ. ಈ ಒಂದು ಬಟರ್ ಫ್ರೂಟ್ ಏನಿದೆ, ಇದರ ಜ್ಯೂಸನ್ನು ಮಾರ್ನಿಂಗ್ ಅಂದರೆ ಬೆಳಗ್ಗೆ ಹೊತ್ತು ಸರಿಯಾಗಿ ತಗೊಳ್ತಾ ಬರೋದ್ರಿಂದ ಅಥವಾ ನಿಮ್ಮ ಒಂದು ಡಯೆಟ್ ಏನಿರುತ್ತೆ ಅದರಲ್ಲಿ ಈ ಒಂದು ಬಟರ್ ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಂದು ಅದ್ಭುತವಾದಂತಹ ರಿಸಲ್ಟನ್ನು ನೀವು ಪಡಿಬೋದು. ಬಟರ್ ಫ್ರೂಟ್ ಏನಿದೆ, ಇದನ್ನು ನಮ್ಮ ಒಂದು ಕಾಸ್ಮೆಟಿಕ್ಸ್ ಅಂದರೆ ನಾವೇನು ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀವಿ, ಲಿಪ್ಸ್ಟಿಕ್ಗಳಿರ್ಬೋದು ಅಥವಾ ಕ್ರೀಮ್ಗಳಿರ್ಬೋದು, ಈ ಥರ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಅದರ ಜೊತೆಗೆ ನಮ್ಮ ಕೂದಲು ತುಂಬ ಸಾಫ್ಟಾಗಿ ಇರಬೇಕಂತಂದರೆ ಶಾಂಪೂಗಳಿಗೂ ಮತ್ತೆ ನ್ಯಾಚುರಲಾಗೇ ನಾವು ಬಟರ್ ಫ್ರೂಟ್ ಏನಿರುತ್ತೆ ಅದನ್ನು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಶೈನಿಂಗ್ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಅಂತ ಅನಿಸ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಫೇಸ್ಗೆ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದಲೂ ಅಷ್ಟೇ ಸ್ಕಿನ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಟರ್ ಫ್ರೂಟಲ್ಲಿ ಆ್ಯಂಟಿ ಇನ್ಫ್ಲೋಮೆಂಟರಿ ಇದೆ. ಇದು ನಮ್ಮ ಒಂದು ಸ್ಕಿನ್ ಗ್ಲೋ ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಂಬರ್ 2, ಆರೆಂಜ್ ಕಿತ್ತಲೆ ಹಣ್ಣು. ಸೊ ಇದರಲ್ಲಿ ವಿಟಮಿನ್ ಸಿ ಹಾಗೆ ಮಿನರಲ್ಸ್ ಮತ್ತೆ ನಮಗೆ ಒಂದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಬರಬೇಕಂತ ಅಂದರೆ ನಾವು ತಿನ್ನೋದ್ರಿಂದ ಹಾಗೆ ಈ ಒಂದು ಆರೆಂಜ್ ಏನಿದೆ ಅದರದ್ದು ಪೀಲ್ ಅಂದರೆ ಸಿಪ್ಪೆ ಏನಿರುತ್ತೆ ಅದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದಲೂ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ, ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾರು ಅಂದರೆ ಫೈಬರ್ ಅಂಶನೂ ಕೂಡ ಇರೋದ್ರಿಂದ ನಮಗೆ ಒಳಗಡೆಯಿಂದ ಅಂದರೆ ನಾವು ಪ್ರತಿದಿನ ತಿನ್ನೋದು ಅಥವಾ ಜ್ಯೂಸ್ ಕುಡಿಯೋದು ಮಾಡ್ತಾ ಬರೋದ್ರಿಂದ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಡಿಟಾಕ್ಸ್ ಮಾಡಿದ ರೀತಿನಲ್ಲಿ ಇರುತ್ತೆ ನಮ್ಮ ಬಾಡಿಗೆ. ಸೊ ನಮ್ಮ ಕೂದಲಿಗೆ ನಮ್ಮ ಕಣ್ಣಿಗೆ ನಮಗೆ ನಮ್ಮ ಫೇಸ್ಗೆ ಕಂಪ್ಲೀಟಾಗಿ ಹೆಲ್ತನ್ನ ಕೇರ್ ಮಾಡೋದಕ್ಕೆ ಹೆಲ್ತಿ ಸ್ಕಿನ್ನನ್ನು ನಮಗೆ ಕೊಡೋದಕ್ಕೆ ಆರೆಂಜ್ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಂಬರ್ 3, ಪಪಾಯ. ಸೊ ಪಪಾಯ ಕಡಿಮೆ ರೇಟು, ಈಗ ಆರೆಂಜ್ ಇರ್ಬೋದು ಪಪಾಯ ಇರ್ಬೋದು ಬಟರ್ ಫ್ರೂಟ್ ಸೀಸನಲ್ ಐ ಮೀನ್ ಈಗ ಎಲ್ಲ ಸೀಸನ್ನಲ್ಲೂ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಎಲ್ಲ ಕಡೆನೂ ಬೆಳೀತಾ ಇರ್ತಾರೆ. ಇದು ಕೂಡ ತುಂಬ ಕಾಸ್ಟ್ಲಿ ಅನ್ನೋ ಥರನೂ ಏನಿರೋದಿಲ್ಲ, 100 ರುಪೀಸ್ 150 ಒಳಗಡೆ ಇರುತ್ತೆ. ಇನ್ನು ಆರೆಂಜು ಅಷ್ಟೇ 100 ಒಳಗಡೆ ಇರುತ್ತೆ, ಪಪಾಯ ಅದು ಕೂಡ 100 ಒಳಗಡೆನೇ ಇರುತ್ತೆ. ಸೊ ನಾನು ಸ್ವಲ್ಪ ಪ್ರೈಸು ಕೂಡ ನೋಡಿಕೊಂಡು ಒಂದಷ್ಟು ಫ್ರೂಟ್ ಲೀಸ್ಟನ್ನು ಮಾಡಿದ್ದೀನಿ. ನೀವು ಇದೇ ಫ್ರೂಟ್ಗಳನ್ನು ತೊಗೋಬೇಕು ಅನ್ನೋದು ಖಂಡಿತ ಇಲ್ಲ. ಇವುಗಳ ಜೊತೆಗೆ ಬ್ಲೂಬೆರಿ ಬ್ಲ್ಯಾಕ್ಬೆರಿ ಎಲ್ಲವೂ ಕೂಡ ತೊಗೊಳ್ತಾ ಬರ್ಬೋದು. ಪ್ರತಿ ಒಂದೊಂದರಲ್ಲೂ ಕೂಡ ವಿಟಮಿನ್ಸು ಮಿನರಲ್ಸು ಐರನ್ಸು ಎಲ್ಲವೂ ಕೂಡ ಹೆಚ್ಚಾಗಿ ಇರುತ್ತೆ. ಸೊ ದಟ್ ಪಪಾಯ ನಮ್ಮ ಸ್ಕಿನ್ ಫ್ಲೋಲೆಸ್ ಆಗೋಕ್ಕೆ ಮತ್ತು ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗೋದಕ್ಕೆ ವರ್ಕ್ ಆಗುತ್ತೆ. ಸೊ ಪಪ್ಪಾಯನ ನೀವು ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ಸ್ವಲ್ಪ ಹನಿನ ಹಾಕಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಇನ್ಸ್ಟೆಂಟಾಗಿ ನಿಮಗೆ ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನಂಬರ್ 4, ಸ್ಟ್ರಾಬೆರಿ. ಸ್ಟ್ರಾಬೆರಿ ಅಂತೂ ನಿಮಗೆ ಸೂರ್ಯನ ಕಿರಣಗಳಿಂದ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಇದೆ ಅಂತ ಅನ್ನೋರಿಗಿರ್ಬೋದು ಅಥವಾ ಆಯ್ಲಿ ಸ್ಕಿನ್ ಅಂತ ಅನ್ನೋರಿಗೆ ಇರ್ಬೋದು, ಮತ್ತು ಸ್ಕಿನ್ ಕಲರ್ ಇಂಪ್ರೂವ್ಮೆಂಟ್ ಆಗಬೇಕು, ಸ್ಕಿನ್ ಬ್ರೈಟ್ನಿಂಗ್ ಆಗಬೇಕು ಅಂತ ಯೋಚನೆ ಮಾಡೋರಿಗೆ ತುಂಬಾ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಹಾಗೆಯೇ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಬಹಳ ಪ್ರಯೋಜನ ಇದೆ. ಸ್ಟ್ರಾಬೆರಿನೂ ಕೂಡ ಹೆಚ್ಚು ಉಪಯೋಗಿಸೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚು ರಿಚ್ ಆಗಿ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ವಿಟಮಿನ್ಸು ತುಂಬಾ ಒಳ್ಳೆಯದು. ನಂಬರ್ 5, ಬನಾನಾ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ? ಆ್ಯಂಡ್ ಎಲ್ಲ ಫ್ರೂಟ್ಸ್ಗಳಿಗಿಂತಲೂ ತುಂಬ ಈಸಿಯಾಗಿ ಪೀಲ್ ಮಾಡಿ ತಿನ್ಬೋದು. ಸೊ ಬನಾನಾ ಬಂದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿ ಇರುತ್ತೆ ಆ್ಯಂಡ್ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ತುಂಬ ಜನಕ್ಕೆ ಡ್ರೈ ಸ್ಕಿನ್ ಇರುತ್ತೆ ಅಲ್ವಾ, ಅವರು
ನೀವು ಒಂದು ಸ್ವಲ್ಪ ಬನಾನಾ ತಗೊಂಡು ಅದಕ್ಕೆ ಸ್ವಲ್ಪ ಹನಿನ ಹಾಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಫೇಸ್ ಪ್ಯಾಕ್ ಹಾಕೊಳ್ಳೋದು ಸೋ ಇದೇನಾಗುತ್ತೆ ಅಂತಂದ್ರೆ ಮಾಯಿಶ್ಚರೈಸ್ ಮಾಡುತ್ತೆ ಹಾಗೇನೇ ಏನೋ ಸ್ಕಿನ್ ಗ್ಲೋ ಬೇಕಂತ ಏನಾದರೂ ಅನ್ಕೊಳ್ತಾ ಇದ್ರೆ ಇನ್ಸ್ಟೆಂಟ್ ಆಗಿ ಅಂದ್ರೆ ಫಟಾಫಟ್ ಅನ್ನೋ ರೀತಿಯಲ್ಲಿ ತುಂಬಾ ಬೇಗನೆ ಗ್ಲೋ ಬರೋದಕ್ಕೆ ಅಂದ್ರೆ ನೀವು ಇವತ್ತು ಯಾವುದೋ ಒಂದು ಸಡನ್ಲಿ ಒಂದು ಪಾರ್ಟಿನ ಅಟೆಂಡ್ ಮಾಡಬೇಕು ಅನ್ಕೊಂತೀರಾ ಸೋ ಸಡನ್ ಆಗಿ ನಿಮಗೆ ರಿಸಲ್ಟ್ ಸಿಗಬೇಕು ಅಂತ ಅಂದಾಗ ಈ ಒಂದು ಬನಾನಾ ಮತ್ತೆ ಹನಿ ಸಿಕ್ಕಬಟ್ಟೆ ವರ್ಕ್ ಆಗುತ್ತೆ ಸೋ ಟ್ರೈ ಮಾಡಿ ಇದು ಅಷ್ಟೇನೆ ಇದನ್ನ ನೀವು ಸ್ಮೂತೀಸ್ ಅಥವಾ ಮಿಕ್ಸ್ಡ್ ಫ್ರೂಟ್ ಜೊತೆಗೆ ಎಲ್ಲಾ ಆಡ್ ಮಾಡ್ಕೊಂಡು ತಗೊಳ್ತಾ ಬರೋದ್ರಿಂದ ಒಂದು ಬೆಸ್ಟ್ ಅಂದ್ರೆ ಬೆಸ್ಟ್ ರಿಸಲ್ಟ್ ನಿಮ್ಮ ಆಗುತ್ತೆ ಇನ್ ಫ್ಯಾಕ್ಟ್ ಕೂದಲಿಗೆ ಇರಬಹುದು ಸೋ ಇಲ್ಲಿ ನಾನು ಹೇಳಿರುವಂತ ದಿಷ್ಟೇ ಅಂತಲ್ಲ ಎಲ್ಲಾ ಏನು ಫ್ರೂಟ್ಸ್ ಗಳು ಅಷ್ಟೇನೆ ಒಂದು ಬೆಸ್ಟ್ ರಿಸಲ್ಟ್ ಅನ್ನು ಕೊಡುತ್ತೆ ಆಯ್ತಾ ಸೋ ದಟ್ ಬನಾನಾ ಕಡಿಮೆ ಬೆಲೆ ಮತ್ತೆ ನಮಗೆ ಅದರಲ್ಲಿ ಸಿಗುವಂತದ್ದು ಲಾಭಗಳು ಮಾತ್ರ ಬೆಲೆ ಕಟ್ಟೋಕೆ ಆಗೋದಿಲ್ಲ ಅಷ್ಟು ಅದ್ಭುತವಾದಂತ ಲಾಭಗಳು ಇರುತ್ತೆ ಆಂಡ್ ನಂಬರ್ 6 ಸಾರಿ ನಂಬರ್ 6 ದಾಳಿಂಬೆ ಅಂತ ಹೇಳ್ತೀವಲ್ಲ ದಾಳಿಂಬೆ ಇದು ಬಂದು ಸೂರ್ಯನ ಕಿರಣದಿಂದ ನಮ್ಮ ಫೇಸ್ ಏನಾದರೂ ಟ್ಯಾನ್ ಆಗಿದ್ರೆ ದಾಳಿಂಬೆ ಹಣ್ಣು ಏನು ಕಾಳುಗಳನ್ನು ಬಿಡಿಸಿ ಅದನ್ನ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ನೀವು ಸ್ವಲ್ಪ ಪ್ರಮಾಣದಲ್ಲಿ ರಾ ಮಿಲ್ಕ್ ಹಾಕೊಂಡು ಮತ್ತೆ ಕಡಲೆ ಹಿಟ್ಟು ಸ್ವಲ್ಪ ಹಾಕಿ ಫೇಸ್ ಪ್ಯಾಕ್ ಆ ತರ ಹಾಕೊಳ್ತಾ ಬರೋದ್ರಿಂದಲೂ ಅಷ್ಟೇನೆ ಟ್ಯಾನ್ ಏನಾಗಿರುತ್ತೆ ಅದು ರಿಮೂವ್ ಆಗುತ್ತೆ ಅಂಡ್ ನಾವು ಪ್ರತಿ ದಿನ ಈ ಒಂದು ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿತಾ ಬರೋದ್ರಿಂದ ಇದರಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತೆ ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರಿಂದ ನ್ಯಾಚುರಲ್ ಆಗಿನೇ ಸ್ಕಿನ್ ಬ್ರೈಟ್ನಿಂಗ್ ಆಗ್ತಾ ಬರೋದಕ್ಕೆ ಅಂಡ್ ಸ್ಕಿನ್ ಗ್ಲೋ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇತ್ತೀಚೆಗೆಲ್ಲ ನಮ್ಮ ಜನಕ್ಕೆ ಅಯ್ಯೋ ಮೂರು ತಿಂಗಳುಗಟ್ಟಲೆ ಯಾರಪ್ಪ ಕಾಯ್ತಾರೆ ಬೇಗ ನಮಗೆ ರಿಸಲ್ಟ್ ಬೇಕಂತ ಅಂದ್ಬಿಟ್ಟು ಕೆಮಿಕಲ್ ಇರುವಂತ ವಿಟಮಿನ್ ಸಿ ಗಳನ್ನ ವಿಟಮಿನ್ ಸಿ ಡ್ರಿಂಕ್ ಅಂತ ಎಲ್ಲಾ ತಗೊಂಡು ಇನ್ಸ್ಟೆಂಟ್ ಆಗಿ ನಾವು ಫೇರ್ ಆಗಬೇಕಂತ ಅಂದ್ಬಿಟ್ಟೇನೋ ಮಾಡ್ಬಿಡ್ತಾರೆ ಬಟ್ ಅದು ಯಾವಾಗಲೂ ನಮಗೆ ಒಂದು ಲಾಭ ನೋಡಕ್ಕೆ ಹೋದ್ರೆ ಅದು ಇನ್ನೊಂದು ಸೈಡ್ ಎಫೆಕ್ಟ್ಸ್ ಖಂಡಿತ ಇದ್ದೇ ಇರುತ್ತೆ ಸೋ ಹಾಗಾಗಿ ಆ ತರ ದಯವಿಟ್ಟು ಹೋಗಬೇಡಿ ಸ್ವಲ್ಪ ಟೈಮ್ ಕೊಡಿ ಟೈಮ್ ಯಾರಿಗೂ ಟೈಮ್ ಇಲ್ಲ ಅಂತ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಂಡು ನಮಗೆ ದೇವರ ಟೈಮ್ ಕೊಡದಲ್ಲೇನೆ ಇರೋ ರೀತಿಯಲ್ಲಿ ನಾವು ಮಾಡ್ಕೋಬಾರ್ದಲ್ವಾ ಸೋ ಹಾಗಾಗಿ ನಮಗೋಸ್ಕರ ಅಂತ ನಾವು ಒಂದಿಷ್ಟು ಟೈಮ್ ಅಂತ ಕೊಡಬೇಕಾಗುತ್ತೆ ಹಾಗಾಗಿ ಎಷ್ಟು ಒಳ್ಳೆ ಒಳ್ಳೆ ಫ್ರೂಟ್ಸ್ ಗಳು ಸಿಗುತ್ತೆ ಅಷ್ಟು ಫ್ರೂಟ್ಸ್ ನ ತಿನ್ನೋದಕ್ಕೆ ಟ್ರೈ ಮಾಡಿ ಅಂಡ್ ನಂಬರ್ 7 ಇದು ಅಷ್ಟೇನೆ ಪಾಕೆಟ್ ಫ್ರೆಂಡ್ಲಿ ಫ್ರೂಟ್ಸ್ ಅಂತ ಹೇಳಬಹುದು ವಾಟರ್ ಮೆಲನ್ ಅಂದ್ರೆ ಕಲ್ಲಂಗಡಿ ಅಂತ ಹೇಳ್ತೀವಲ್ಲ ಇದು ನಮಗೆ ನಮ್ಮ ಸ್ಕಿನ್ ಅನ್ನು ನರೇಶ್ ಮಾಡೋದಕ್ಕೆ ಹಾಗೇನೇ ಈ ಕೊಲಾಜಿನ್ ಪ್ರೊಡಕ್ಷನ್ ನ ಬೂಸ್ಟ್ ಮಾಡುತ್ತೆ ಸೋ ದಟ್ ನಮ್ಮ ಸ್ಕಿನ್ ಏನು ತುಂಬಾನೇ ಹೆಲ್ತಿ ಆಗಿ ಇರೋದಕ್ಕೆ ಗ್ಲೋ ಆಗಿ ಇರೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ಫ್ಯಾಕ್ಟ್ ನೀವು ವಾಟರ್ ಮೆಲನ್ ಫೇಸ್ಗೆ ಈ ಒಂದು ಶೀಟ್ ಮಾಸ್ಕ್ ಗಳ ರೀತಿನಲ್ಲೂ ಯೂಸ್ ಮಾಡ್ಕೊಳ್ಬಹುದು ಸ್ಕಿನ್ ಗ್ಲೋ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಅಟ್ ಎ ಟೈಮ್ ನಾವು ಅದನ್ನ ಏನು ಫ್ರೂಟ್ಸ್ ಹಾಗೆ ತಿನ್ನೋದು ಅಥವಾ ಸೋ ಅದರಲ್ಲಿ ಫೈಬರ್ ಎಲ್ಲ ಇರುತ್ತೆ ಡೈಜೆಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲ ನಮಗೆ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಂತ ಅಂದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಿರ್ಬೋದು ಸೋ ಸ್ಕಿನ್ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಇದೇ ತರ ಸಾಕಷ್ಟು ಫ್ರೂಟ್ಸ್ ಗಳು ಕೂಡ ಇದೆ ಬ್ಲೂಬೆರಿ ಇರ್ಬೋದು ಬ್ಲ್ಯಾಕ್ ಬೆರಿ ಇರ್ಬೋದು ಅದೆಲ್ಲವೂ ಸ್ವಲ್ಪ ಕಾಸ್ಟ್ಲಿ ಅನ್ನೋದ್ರಿಂದ ನಾನು ಅವ್ರನ್ನ ಲೆಕ್ಕಕ್ಕೆ ತಗೊಳ್ಲಿಲ್ಲ ಸೋ ಇನ್ಫ್ಯಾಕ್ಟ್ ನಿಮ್ಗೆ ಅದು ತಗೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ಅಂತ ಅಂದಾಗ ನೀವು ಅವನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಮತ್ತಾಮೇಲೆ ಏನು ದ್ರಾಕ್ಷಿ ಇರ್ಬೋದು ದ್ರಾಕ್ಷಿನಲ್ಲೂ ಅಷ್ಟೇ ಎವ್ರಿ ಡೇ ಒಂದೊಂದು ಗ್ಲಾಸ್ ದ್ರಾಕ್ಷಿ ಜ್ಯೂಸ್ ಅನ್ನ ತಗೊಳ್ತಾ ಬರೋದ್ರಿಂದ ಸ್ಕಿನ್ ತುಂಬಾ ವೈಟ್ ಆಗ್ತಾರೆ ತುಂಬಾ ಫೇರ್ ಆಗ್ತಾರೆ ಅಂಡ್ ನಮ್ಮ ಬಾಡಿ ಶೇಪು ಅಷ್ಟೇ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ದಟ್ ಇವುಗಳು ಅಂದ್ರೆ ನಮ್ಗೆ ಪಾಕೆಟ್ ಫ್ರೆಂಡ್ಲಿ ಆಗಿ ಇರಬೇಕು ಅಂಡ್ ಪ್ರತಿ ದಿನ ನಾವು ಅವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ತಗೊಂಡು ಹೋಗೋ ರೀತಿನಲ್ಲಿ ಇರಬೇಕು ಸೊ ದಟ್ ಅವಾಗ ಏನು ಈ ಒಂದು ಫ್ರೂಟ್ಸ್ ಗಳಿರ್ಬೋದು ಅಥವಾ ಈ ವೆಜಿಟೇಬಲ್ಸ್ ಇರ್ಬೋದು ಇವುಗಳಿಂದಲೇ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಒಂದು ವಿಟಮಿನ್ಸ್ ಫೈಬರ್ಸು ಮಿನರಲ್ಸ್ ಐರನ್ಸ್ ಎಲ್ಲವೂ ಕೂಡ ಸಿಗ್ತಾ ಹೋಗೋದ್ರಿಂದ ನಾವು ಹೆಲ್ತಿಯಾಗಿ ಅಂಡ್ ನಮ್ಮ ಸ್ಕಿನ್ ಇರ್ಬೋದು ನಮ್ಮ ಬಾಡಿ ಇರ್ಬೋದು ಒಂದು ವೇನ ತಗೊಂಡು ಹೋಗ್ತಾ ಇದ್ದಾಗ ಎರಡೆರಡು ಲಾಭಗಳನ್ನ ಪಡಿತಾ ಹೋಗ್ಬೋದು ಅದು ನಾವು ತಿಂತಾ ಬರೋದ್ರಿಂದ ನಮ್ಮ ಹೆಲ್ತ್ಗೆ ಹಾಗೇನೆ ನಮ್ಮ ಫೇಸ್ಗೆ ಎರಡು ಲಾಭನ ನಾವು ಈ ಒಂದು ವೇನಲ್ಲಿ ಮಾಡ್ತಾ ಹೋಗ್ಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇವುಗಳ ರಿಸಲ್ಟ್ ನಿಮಗೆ ಕೆಲವು ಸತಿ ಬೇಗನೂ ಸಿಗ್ಬೋದು ಅಥವಾ 3 ತಿಂಗಳಾಗ್ಬೋದು ಅಥವಾ 2 ತಿಂಗಳಾಗ್ಬೋದು ಕೆಲವು ಸತಿ ಒಂದು ವಾರದಲ್ಲೇ ನಿಮಗೆ ನಿಮ್ಮ ಚೇಂಜಸ್ ನೋಡ್ಬೋದು ಅಂದರೆ ಆಕ್ನಿ ಪ್ರಾಬ್ಲಮ್ಸ್ ಇತ್ತು ಅಥವಾ ಪಿಂಪಲ್ ಪ್ರಾಬ್ಲಮ್ ಇತ್ತು ಅಥವಾ ಸ್ಕಿನ್ ಡಲ್ ಇತ್ತು ಅಂತ ಅನ್ನೋರಿಗೆ ಒಂದೊಂದು ವೀಕಲ್ಲೇ ಗೊತ್ತಾಗ್ಬೋದು ಚೇಂಜಸ್ ಏನೋ ಚೇಂಜಸ್ ಆಗ್ತಾ ಇದೆ ಸ್ಕಿನ್ನಲ್ಲಿ ಏನೋ ಬದಲಾವಣೆ ಆಗಿದೆ ಅನ್ನೋದು ನಿಮಗೆ ಆವಾಗಲೇ ಗೊತ್ತಾಗ್ತಾ ಹೋಗ್ಬೋದು ಸೊ ದಟ್
ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಕುಕ್ಕುಂಬರ್ ಇವೆಲ್ಲವನ್ನೂ ಸಹ ಹೆಚ್ಚು ಹೆಚ್ಚು ಉಪಯೋಗಿಸ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಯಾವ ರೀತಿ ಸ್ಕಿನ್ ಬೇಕು ಅನ್ಕೊಳ್ತೀರಾ ಆ ರೀತಿ ಸ್ಕಿನ್ ನಿಮ್ಮದಾಗತ್ತೆ ಅಂತ ಹೇಳ್ತಾ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಮೆಚ್ಚುಗೆ ಮೆಚ್ಚುಗೆ ಬಹಳ ಇಂಪಾರ್ಟೆಂಟ್ ನನ್ನನ್ನು ಮೋಟಿವೇಟ್ ಮಾಡ್ತಾ ಇರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಬೆಂಬಲಿಸಿ ಇನ್ನಷ್ಟು ಹೆಚ್ಚು ಜನಕ್ಕೆ ರೀಚ್ ಆಗಲಿ ವಿಡಿಯೋ ಅಂತ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ